subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮೂಂಗ್ ದಾಲ್ ಇದೆಯಲ್ಲ ಹೆಸರು ಬೇಳೆ ಅದರದ್ದು ದಾಲ್ ಫ್ರೈ ದಾಬಾ ಸ್ಟೈಲ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಆ್ಯಕ್ಚುಲಿ ಮೂಂಗ್ ದಾಲು ತುಂಬ ಒಳ್ಳೆಯದು ಹೆಲ್ತಿಗೆ. ಇದರಲ್ಲಿ ವಿಟಮಿನ್ ಎ ಬಿ ಸಿ ಮತ್ತು ಇ ಇದೆ. ಇದರಲ್ಲಿ ಐರನ್ನು ಅಂದರೆ ಐರನ್ನು ಕ್ಯಾಲ್ಸಿಯಮ್ಮು ಮತ್ತು ಪೊಟ್ಯಾಷಿಯಮ್ ಇದೆ. ಇಟ್ಸ್ ಎ ಪವರ್ ಹೌಸ್ ಸೋರ್ಸ್ ಆಫ್ ವೆಜಿಟೇಬಲ್ ಪ್ರೋಟೀನ್ ಮತ್ತು ತುಂಬ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ಇದು ಇದನ್ನು ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಕನ್ಸಿಡರ್ ಮಾಡಿದ್ದಾರೆ. ಮತ್ತು ವೆಯ್ಟ್ ಲಾಸ್ಗೆ ಒಳ್ಳೆಯದು ಅಂತ ಯಾಕೆ ಕನ್ಸಿಡರ್ ಮಾಡಿದ್ದಾರೆ ಅಂದರೆ ಇದರಲ್ಲಿರೋ ಫ್ಯಾಟು ಲೋ ಮತ್ತು ಇಟ್ಸ್ ರಿಚ್ ಇನ್ ಪ್ರೋಟೀನ್ ಮತ್ತು ಫೈಬರ್. ಇವಾಗ ನೋಡಿ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸು ಇದು ಇದೆಲ್ಲ ಸೀಸನಿಂಗ್ ಇಂಗ್ರೀಡಿಯೆಂಟ್ಸು ಎಲ್ಲ ತೋರಿಸ್ತಾ ಇದ್ದೀನಿ. ಇದು ಲಾಸ್ಟ್ದು ಕೊತ್ತಂಬರಿ ಸೊಪ್ಪು ಮತ್ತು ಲೆಮನ್ನು ತೋರಿಸ್ತಿರೋದೇನು ಅಂದರೆ ಅದು ಇದು ಏನು ಗಾರ್ನಿಷಿಂಗ್ ಇಂಗ್ರೀಡಿಯೆಂಟ್ಸು. ಈಗ 4 ಟೀಸ್ಪೂನು ಎಣ್ಣೆಯನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ಕರಿಗೆ ಹಾಕ್ಕೊಳ್ಳಿ. ಅದು ಕಾಯತ್ಲು ಅದಕ್ಕೆ 1/3 ಕಪ್ಪು ನೀರುಳ್ಳಿ ಹಾಕ್ಕೊಳ್ಳಿ. ಚೆನ್ನಾಗಿ ಸಣ್ಣ ಕಟ್ ಮಾಡಿರೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಅವಾಗ ಏನಾಗುತ್ತೆ ಅಂದರೆ ಅದು ಇದಾಗೋದಿಲ್ಲ, ಏನು ಸೀದ್ ಹೋಗೋದಿಲ್ಲ, ಚೆನ್ನಾಗಿ ಹುರಿದು ಬರುತ್ತೆ. ಇದು ಜಸ್ಟ್ ಬಾಡಿದರೆ ಸಾಕೀಗ ಒಂದು 30 ಸೆಕೆಂಡ್ಸ್ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಅವಾಗ ನೋಡಿ ಜಸ್ಟ್ ಬಾಡಿ ಬಂದರೆ ಸಾಕು, ಆಯ್ತಲ್ಲ. ಈಗ ಅದಕ್ಕೆ ಒಂದೇ ಒಂದು ಭಾಗ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು 1/3 ಕಪ್ಪು ಕಟ್ ಮಾಡಿರುವಂಥ ಟೊಮೆಟೊ ಹಾಕ್ಕೊಳ್ಳಿ. ಒಂದೇ ಒಂದು ಟೊಮೆಟೊ ಅದು ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ, ಬೇಬಿ ಟೊಮೆಟೊ, ಹುಳಿ ಟೊಮೆಟೊ ಅಲ್ಲ, ಹಾಕ್ಕೊಳ್ಳಿ. ಮತ್ತು ಮಶಿ ಆಗೋ ತನಕ ಅದನ್ನು ಸಾಟಿ ಮಾಡ್ಕೊಳ್ಳಿ, ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ. ನೋಡಿ ಇವಾಗ ಮಶಿ ಆಗಿದ್ದು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಕಾಣುತ್ತೆ ನಿಮಗೆ. ಆಯಿತು ನೋಡಿ ಆಗ್ತಾ ಬಂತಾಗಿದೆ. ಈಗ ಅದಕ್ಕೆ 1/3 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ, ಆಯ್ತಲ್ಲ. ಮತ್ತು 1/4 ಟೀಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, ಸ್ಪೈಸಿ ಅದು. ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಆರೋಮೆಟಿಕ್ ಆಯ್ತು, ಈಗ ಪರಿಮಳಯುಕ್ತ ಆಯಿತು. ಒಂದು 30 ಸೆಕೆಂಡ್ಸ್ ಹುರಿದಿದ್ದಕ್ಕೆ ಈಗ ನಾನು ನೆನೆಸಿಟ್ಟಿದ್ದೆ 1/2 ಕಪ್ಪು. ಅದು ನೀರು ಸಮೇತ ಹಾಕ್ಕೊಳ್ಳಿ, ಯಾಕಂದರೆ ವಾಶ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕು ಆ್ಯಕ್ಚುಲಿ. ಇನ್ನೊಂದು ಸ್ವಲ್ಪ, ಇನ್ನೂ ಒಂದು 1/2 ಕಪ್ ನೀರು ಹಾಕ್ಕೊಳ್ಳಿ. ನಾನು ಸಾಧಾರಣ 1/4 ಕಪ್ ಹಾಕಿದ್ದೀನಿ, ಇಷ್ಟು ಸಾಕಾಗತ್ತೆ. ಮೂಂಗ್ ದಾಲ್ ಯಾಕಂದರೆ ಬೇಗ ಬೇಯುತ್ತೆ ಮತ್ತು ಅದಕ್ಕೆ ಜಾಸ್ತಿ ನೀರು ತಗೊಳ್ಳೋದಿಲ್ಲ, ಮಶಿ ಆಗಬಾರ್ದು. ಅದಕ್ಕೋಸ್ಕರ ಐಡಿಯಲ್ ಆಗಿ ಕುಕ್ ಆಗಿ ಬರಬೇಕು. ಓಕೆ, ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದು ಕುಕ್ ಆಗೋ ತನಕ ಒಂದು 8 ಮಿನಿಟ್ಸ್ ಟು 9 ಮಿನಿಟ್ಸಲ್ಲಿ ಕುಕ್ ಆಗಿ ಬಂದುಬಿಡತ್ತೆ. ಈಗ ಅದು ಚೆಕ್ ಮಾಡಿ ಆಗಿದೆಯಾ ಅಂತನ್ಬಿಟ್ಟು. ಐಡಿಯಲಿ ಕುಕ್ ಆಗಿರುತ್ತೆ, ಮೋಸ್ಟ್ಲಿ ಚೆಕ್ ಮಾಡಿ. ಮ್ಯಾಶ್ ಮಾಡಬೇಡಿ, ಯಾಕಂದರೆ ಮ್ಯಾಶ್ ಮಾಡಿದ್ರೆ ಈ ದಾಲ್ ಒಳ್ಳೇದಾಗೋದಿಲ್ಲ, ಚೆನ್ನಾಗಾಗೋದಿಲ್ಲ. ಜಸ್ಟ್ ಒಂದು ಮಿಕ್ಸ್ ಕೊಡಿ ನೋಡಿ, ಐಡಿಯಲಾಗಿ ಕುಕ್ ಆಗಿದೆ ನೋಡಿದ್ರಲ್ಲ, ನೋಡಿದ್ರಲ್ಲ. ಜೆಂಟ್ಲಾಗಿ ಮಿಕ್ಸ್ ಕೊಡಬೇಕು. ಈಗ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ, ಲೋ ಫ್ಲೇಮಲ್ಲೇ ಇಟ್ಟಿರಿ, ಆಯ್ತಲ್ಲ. ಬೇಕಾದರೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿದ್ದೀನಿ ನಾನು, ಸಾಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಳ್ಳಿ, ಅದಕ್ಕೆ ಒಂದು 1/2 ಲೆಮನ್ನು ಹಿಂಡ್ಕೊಳ್ಳಿ. ನಾನು ಕುಕ್ಕರಲ್ಲಿ ಬೆಂದು ಹೊರಗೆ ಬಂದಿರಬೇಕಾದ್ರೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿದೆ, ಸಾಕಾಗುತ್ತೆ. ನಮಗೆ ಸ್ವಲ್ಪ ದಪ್ಪ ಬೇಕು. ಈಗ 3 ಟೀಸ್ಪೂನು ದೇಸಿ ಘೀ ಅಂದರೆ ತುಪ್ಪನ ಒಂದು ಸಣ್ಣ ಪ್ಯಾನಲ್ ಹಾಕ್ಕೊಂಡು ಲೋ ಫ್ಲೇಮಲ್ಲಿಡಿ. ಅದು ಇವಾಗ ಕರಗತ್ಲು ಕಾದಿರುತ್ತೆ, ಅದಕ್ಕೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅನ್ನಬೇಕಾದ್ರೆ ಅದಕ್ಕೆ ಉದ್ದುದ್ದ ಜುಲಿಯನ್ ಕಟ್ಟಿಂಗ್ ಅಂತ ಹೇಳ್ತಾರೆ, ಅದು ಜಿಂಜರ್ ಹಾಕ್ಕೊಳ್ಳಿ. ಉದ್ದುದ್ದ ಸಣ್ಣಕ್ಕೆ ಸ್ಲೈಸ್ ಇದುದ್ದ ಮಾಡ್ತೀವಲ್ಲ ಅದು. ಹಾಗೆ 5 ಕ್ರಷ್ ಮಾಡಿದ್ದೀನಿ ಸುಲಿದ್ಬಿಟ್ಟು, ಅದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ 5 ಪೌಡರ್. ಈಗ 1 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಅದು ಬ್ಯಾಡಗಿ ಮೆಣಸಿನ್ಕಾಯಿ, ಜಸ್ಟ್ ಅಲಂಕಾರಕ್ಕಷ್ಟೆ. ಆಮೇಲೆ 1/2 ಟೀಸ್ಪೂನು ರೆಡ್ ಚಿಲ್ಲಿ ಪೌಡರು, ಆವಾಗಲೇ ಅಲ್ಲಿ ಹಾಕಿದ್ದೀವಿ, ಇಲ್ಲಿ ಹಾಕಿದರೆ ಎಲ್ಲ ಕರೆಕ್ಟಾಗಿ ಆಗುತ್ತೆ ಅದು ಖಾರ. 1/2 ಟೀಸ್ಪೂನು ಗರಂ ಮಸಾಲ ಪೌಡರು ಮತ್ತು 2 ಪಿಂಚು ಹಿಂಗು. ಇವಾಗ ಸ್ವಿಚ್ ಆಫ್ ಮಾಡಿಬಿಟ್ಟೆ ಹಾಕಿ. ಈಗ ಕರ್ಬೇವಿನ ಸೊಪ್ಪು ಹಾಕಿ. ಈ ಇದನ್ನು ಒಗ್ಗರಣೆನ ಆ ದಾಲ್ನ ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೀವಲ್ಲ, ಅದಕ್ಕೆ ಕೊತ್ತಂಬರಿ ಸ್ವಲ್ಪ ಹಾಕಿದೀವ, ಅದಕ್ಕೆ ಸೀಸನ್ ಮಾಡ್ಕೊಳ್ಳಿ. ಇದು ಏನು ಅಂತಂದರೆ ಸೀಸನ್ ಮಾಡಿದ್ಮೇಲೆ ಮಿಕ್ಸ್ ಮಾಡೋದು ಸರ್ವ್ ಮಾಡೋದು ಅಷ್ಟೇ, ಮಿಕ್ಸ್ ಆ್ಯಂಡ್ ಸರ್ವ್. ಆಯ್ತಲ್ಲ, ಯಮ್ಮಿ ಮೂಂಗ್ ದಾಲ್ ಫ್ರೈ ರೆಡಿ ಆಯಿತು ನಿಮಗೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಈ ರೆಸಿಪಿನ ನಿಮ್ಮ ಫ್ರೆಂಡ್ಸು ಜೊತೆ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ. ಎಲ್ಲರಿಗೆ ನಮಸ್ಕಾರ.